ನಾಳೆ ಹೋಲಿಕಾ ದಹನ್ ಅಂದರೆ ನಾಡಿದ್ದು ಹೋಲಿ ಹಬ್ಬ. ಹೀಗಾಗಿ ದೇಶಾದ್ಯಂತ ಹಿರಿಯರು ಸೇರಿದಂತೆ ಯುವ ಜನತೆ ಕಲರ್ಫುಲ್ ಆಗಿ ಆಚರಿಸುವುದಕ್ಕೆ ತಯಾರಿ ನಡೆಸಿದೆ. ಈ ಹೋಲಿ ಹಬ್ಬ ಅಂದರೆ ಆಚಾರ ವಿಚಾರ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ. ಅದರಲ್ಲೂ ದಕ್ಷಿಣ ಭಾರತೀಯರಿಗೆ ಹೋಲಿಸಿದರೆ ಉತ್ತರ ಭಾರತೀಯರಲ್ಲಿ ಇದರ ಆಚರಣೆ ಜೋರಾಗಿರುತ್ತೆ. ಹೋಲಿ ಹಬ್ಬ ಅಂದರೆ ಬಣ್ಣಗಳಲ್ಲಿ ಮುಳುಗಿ ಹೇಳುವುದರ ಜೊತೆಗೆ ಕಾಮಣ್ಣನ ದಹನ ಅಥವಾ ಹೋಲಿಕಾ ದಹನ ಕೂಡ ಪ್ರಮುಖವಾಗಿರುತ್ತೆ. ಆಚರಣೆಗಳು ಅದೇನೇ ಇರಲಿ, ಈ ಹೋಲಿ ಹಬ್ಬ ಅಂದರೆ ಹೋಲಿಕಾ ದಹನ ಸಂದರ್ಭದಲ್ಲಿ ಅತ್ಯಂತ ಮಂಗಳಕರವಾದ ಮೂರು ರಾಜಯೋಗಗಳು ರೂಪುಗೊಳ್ಳುತ್ತಿವೆ. ಹಾಗಾದರೆ ಭಾರತೀಯ ಪುರಾತನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವೆಲ್ಲ ರಾಜಯೋಗಗಳು ರೂಪುಗೊಳ್ಳುತ್ತಿವೆ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೌದು, ಹೋಲಿ ಹಬ್ಬವನ್ನು ಬಹಳಷ್ಟು ಸಂತೋಷ ಸಡಗರದಿಂದ ಆಚರಿಸಲಾಗ್ತದೆ. ಈ ವರ್ಷ ಹೋಲಿಕಾ ದಹನ್ March 17, 2022 ನಡೆಯಲಿದೆ. ಮರುದಿನ ಅಂದರೆ March 18 ಹೋಲಿ ಹಬ್ಬ. ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಈ ಬಾರಿಯ ಹೋಲಿಯು ಅಪರೂಪವೆಂಬಂತೆ ಶುಭ ಗ್ರಹಗಳ ಸಂಯೋಜನೆಯಲ್ಲಿ ಬರುತ್ತಿದೆ. March 17 ಹೋಲಿಕಾ ದಹನದ ದಿನ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಸ್ಥಾನದಿಂದ ಮೂರು ರಾಜಯೋಗಗಳು ರೂಪುಗೊಳ್ಳುತ್ತಿವೆ. ಹೀಗೆ ರೂಪುಗೊಳ್ಳುತ್ತಿರುವ ಯೋಗಗಳು ಯಾವುವು ಅಂತ ನೋಡೋದಾದರೆ, ಮೊದಲನೆಯದಾಗಿ ಗಜಕೇಸರಿ ಯೋಗ, ಎರಡನೆಯದಾಗಿ ವರಿಷ್ಠ ಯೋಗ, ಮೂರನೆಯದಾಗಿ ಕೆದರ ಯೋಗ ರೂಪುಗೊಳ್ಳುತ್ತಿದೆ. ಜ್ಯೋತಿಷ್ಯವನ್ನು ನಂಬುವುದಾದರೆ ಈ ಹಿಂದಿನ ಹಬ್ಬಗಳಲ್ಲಿ ಇಲ್ಲಿಯವರೆಗೆ ಇಂತಹ ಮಂಗಳಕರ ಸಂಯೋಜನೆ ರೂಪುಗೊಂಡಿರಲಿಲ್ಲ. ಅಂತಹ ಮಂಗಳಕರ ಯೋಗದಲ್ಲಿ ಹೋಲಿಕಾ ದಹನ ಮಾಡುವುದು ಅತ್ಯಂತ ಉತ್ತಮ ಪರಿಣಾಮ ಬೀರಲಿದೆ ಎನ್ನಲಾಗಿದೆ. ಈ ಯೋಗಗಳ ಪರಿಣಾಮಗಳು ಯಾವ ರೀತಿ ಇರಲಿದೆ ಅಂತ ನೋಡೋದಾದರೆ, ಮೂರು ರಾಜಯೋಗಗಳ ರಚನೆಯು ಗೌರವ, ಕುಟುಂಬದ ಸಂತೋಷ ಮತ್ತು ಸಮೃದ್ಧಿ, ಪ್ರಗತಿ ಮತ್ತು ವೈಭವವನ್ನು ತರುತ್ತದೆ. ಗುರುವಾರದ ದಿನ ಹೋಲಿಕಾ ದಹನ ಮಾಡುವುದು ಸಾಕಷ್ಟು ಒಳ್ಳೆಯ ಫಲ ನೀಡುತ್ತದೆ ಎನ್ನಲಾಗಿದೆ. ಸೂರ್ಯನು ಕೂಡ ಗುರುವಿನ ರಾಶಿ ಚಿಹ್ನೆಯಾದ ಮೀನ ರಾಶಿಯಲ್ಲಿ ಉಳಿಯುತ್ತಾನೆ. ಒಟ್ಟಿನಲ್ಲಿ ಗ್ರಹಗಳ ಇಂತಹ ಶುಭ ಸ್ಥಾನವು ರೋಗಗಳು, ದುಃಖಗಳು ಮತ್ತು ತೊಂದರೆಗಳನ್ನು ನಾಶಪಡಿಸುತ್ತದೆ. ಈ ರಾಜಯೋಗಗಳಲ್ಲಿ ಆಚರಿಸುವ ಹೋಲಿ ಹಬ್ಬವು ಜನರಿಗೆ ಸಂತೋಷವನ್ನು ತರುತ್ತದೆ. ಈ ಗ್ರಹಯೋಗವು ಹೋಲಿಯಿಂದ ದೀಪಾವಳಿಯವರೆಗೆ ಇರಲಿದೆ. ಈ ಸಮಯವು ಉದ್ಯಮಿಗಳಿಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತದೆ, ಸರ್ಕಾರದ ಖಜಾನೆಗೂ ಲಾಭವಾಗಬಹುದು, ತೆರಿಗೆ ಸಂಗ್ರಹದಲ್ಲಿ ಹೆಚ್ಚಳವಾಗಬಹುದು, ವಿದೇಶಿ ಹೂಡಿಕೆ ಹೆಚ್ಚಾಗಬಹುದು. ಈ ಗ್ರಹಗಳ ಸ್ಥಿತಿಗಳು ದೇಶದಲ್ಲಿ ರೋಗಗಳ ಸೋಂಕನ್ನು ಕಡಿಮೆ ಮಾಡುತ್ತದೆ ಎನ್ನುತ್ತಾರೆ ಜ್ಯೋತಿಷಿಗಳು.